ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ದುಬೈನಲ್ಲಿ ಮನೆ ಹುಡ್ಕೋಣ ಅಂತ ಹೊರಟಿದ್ದೀವಿ. ಸೊ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಒಂದು 4-5 ಮನೇನ ನೋಡಿದ್ವಿ. ಜಸ್ಟ್ ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಜಸ್ಟ್ 2 ನಮ್ಗೆ ಇಷ್ಟ ಆಗಿರುವಂತಹ ಮನೇನ ಮಾತ್ರ ವಿಡಿಯೋ ಮಾಡಿದ್ದೀನಿ. ಸೊ ಇದು ಬಂದು ನಾರ್ತ್ ಫೇಸ್ ಹೌಸು. ರೈಟ್ ಸೈಡಿಗೆ ಒಂದು ಜನರಲ್ ಟಾಯ್ಲೆಟ್ ಇದೆ, ಹಾಗೆ ಲೆಫ್ಟ್ ಸೈಡಿಗೆ ಕಿಚನ್ ಇದೆ. ಇದು ಕಿಚನ್. ನೆಕ್ಸ್ಟ್ ಸ್ಟ್ರೈಟ್ ಹಾಗೆ ಹೋದರೆ ಹಾಲ್ ಇದೆ, ಹಾಗೆ ಗ್ಯಾಲ್ರಿ ಕೂಡ ಇದೆ. ಇನ್ನು ಲೆಫ್ಟಿಗೆ ನೋಡಿದ್ರೆ ಇಲ್ಲಿ ಬರ್ತಾ ಒಂದು, ಇದು ಸಿಂಗಲ್ BHK ಹೌಸು. ಒಂದು ರೂಮ್ ಇದೆ, ಹಾಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಇದು ಬಂದು ಬೆಡ್ರೂಮಲ್ಲಿ ವೀವ್ ಇರೋದು. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿಂದ ಏರ್ಪೋರ್ಟ್ ಕಾಣಿಸುತ್ತೆ. ತುಂಬ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು ಸೆಲೆಕ್ಟ್ ಮಾಡಿದ್ದೀವಿ, ಇನ್ನೂ ಫೈನಲೈಸ್ ಮಾಡಿಲ್ಲ. ನೋಡೋಣ, ಇನ್ನೂ ಒಂದು 2 ಮನೆ ಅಂತ ಸುಮ್ಮನೆ ಆಗಿದ್ದೀವಿ. ಸೊ ಇದು ಬಂದು ಸೆಕೆಂಡ್ ಹೌಸ್. ಇದು ಬಂದು ಈಸ್ಟ್ ಫೇಸಿಂಗು, ಪೂರ್ವ ದಿಕ್ಕಿನ ಮನೆ. ನಾವು ಆ್ಯಕ್ಚುಲಿ ಪೂರ್ವ ದಿಕ್ಕಿಂದೇ ಹುಡುಕ್ತಿದ್ದು. ಸೊ ಹಾಗಾಗಿ ಇದು ಎಂಟ್ರ್ ಆಗ್ತಿದ್ದಾಗೆ ಲೆಫ್ಟ್ ಸೈಡಿಗೆ ಹಾಲ್ ಬರುತ್ತೆ. ತುಂಬ ದೊಡ್ಡದಿದೆ ಹಾಲು. ಹಾಗೆ ರೈಟ್ ಸೈಡಿಗೆ ಒಂದು ಜನರಲ್ ಟಾಯ್ಲೆಟ್ ಇದೆ. ಹಾಗೆ ಸ್ಟ್ರೈಟ್ ಬಂದರೆ ನಮಗೆ ರೈಟ್ ಸೈಡಿಗೆ ಕಿಚನ್ ಬರುತ್ತೆ, ಹಾಗೆ ಲೆಫ್ಟ್ ಸೈಡಿಗೆ ಬೆಡ್ರೂಮ್ ಬರುತ್ತೆ. ಇದು ಕಿಚನ್ನು, ಆ್ಯಕ್ಚುಲಿ ಕರೆಂಟ್ ಇರಲಿಲ್ಲ. ಸೊ ಇದು ಬಂದು ಕಿಚನ್ನು. ಲೆಫ್ಟ್ ಸೈಡಿಗೆ ಬಂದರೆ ಇದು ಬಂದು ಬೆಡ್ರೂಮು. ಇದು ಫುಲ್ ಕಿಚನ್ ಆದಮೇಲೆ ಲೆಫ್ಟ್ ಸೈಡಿಗೆ ಹೋದ ತಕ್ಷಣ ಬೆಡ್ರೂಮ್ ಕಾಣಿಸುತ್ತೆ. ಸೊ ಬೆಡ್ರೂಮಲ್ಲಿ ಎಂಟ್ರ್ ಆಗ್ತಿದ್ದಂಗೆ ರೈಟ್ ಸೈಡಿಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಬಾತ್ಟಬ್ ತುಂಬ ಚೆನ್ನಾಗಿ ಸ್ಪೇಶಿಯಸ್ ಆಗಿದೆ ಬಾತ್ರೂಮು. ಬೆಡ್ರೂಮ್ ಕೂಡ ತುಂಬಾ ದೊಡ್ಡದಾಗಿದೆ, ಹಾಗೆ ಕಬೋರ್ಡ್ ಕೂಡ ಇದೆ, ಬಟ್ಟೆ ಇಟ್ಕೊಳ್ಬೋದು. ಇದೆಲ್ಲ ಅನ್ಫರ್ನಿಶ್ಡ್ ಹೋಮ್ಸ್ ಇದು ನಾವು ಹುಡುಕ್ತಾ ಇರೋದು. ಈ 2 ಮನೆಯಲ್ಲಿ ನಾವು ಸೆಕೆಂಡ್ ನೋಡಿದಂತಹ ಮನೇನ ಸೆಲೆಕ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಸೊ ದುಬೈನಲ್ಲಿ ನಮ್ಮ ಮನೆ ಹುಡುಕಾಟ ಹೀಗಿದೆ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.